ಚಟ್ನಿ ಪ್ರಿಯರಿಯೇ, ಇದೊಂದು ಒಳ್ಳೆ ಟೇಸ್ಟಿಯಾದಂತಹ ಒಂದು ಚಟ್ನಿ. ಇದು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ ಬನ್ನಿ. ಒಂದು ಹಿಡಿಯಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಉರಿಗಡಲೆ ತಗೊಂಡಿದ್ದೀನಿ, ಒಂದು 4-5 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇವಾಗ ನಾನು ಚಟ್ನಿ ಮಾಡ್ಕೊಳ್ಳಿಕ್ಕೆ ಎಲ್ಲ ತೆಂಗಿನಕಾಯಿನ ಜಾರಿಗೆ ತುಂಬಿಸ್ಕೊಳ್ತಾ ಇದ್ದೀನಿ. ಉಪ್ಪೂ ಸಮೇತ ಹಾಕ್ಕೊಳ್ತೀನಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೋಬೇಕು. ಸೊ ಅದರಿಂದ ಪಕ್ಕಕ್ಕೆ ಇಟ್ಕೊಳ್ತೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಉರಿಗಡಲೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡಬೇಕು. ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಪೌಡ್ರ್ ಆಗಿಬಿಡುತ್ತೆ. ಸೊ ಪೌಡ್ರ್ ಆದಮೇಲೆ ನೀರು ಹಾಕ್ಕೋಬೇಕು. ಸೊ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ನಾನು ಬೇರೆ ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಜಾರು ಚೆನ್ನಾಗಿದೆ ಅಂತ ಹೇಳಿದ್ರೆ ಗ್ರೈಂಡ್ ಮಾಡ್ಕೋಬೋದು, ಬೇರೆ ಪುಡಿ ಮಾಡ್ಕೋಬೋದು. ಸರ್, ಗ್ರೈಂಡರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪುಡಿ ಪುಡಿ ಆಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ, 3/4 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಮುಚ್ಚಳ ನೀರು ಹಾಕಿ ಮುಚ್ಚಳ ಮುಚ್ಚಿ ಗ್ರೈಂಡ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೊರಗಡೆ ಚಿಮ್ಮುತ್ತೆ. ಸೊ ಆ ಥರ ನೋಡದೇ ಇರೋಂಗೆ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ಇವಾಗ ಮಾಡ್ಕೊಂಡು ಇದಾಗಿದೆ. ನೋಡಿ, ಚಟ್ನಿ ರೆಡಿ ಇದೆ, ಗ್ರೈಂಡ್ ಆಗಿದೆ. ಸೊ ಈ ಚಟ್ನಿನ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ಗ್ರೈಂಡ್ ಮಾಡಬಾರ್ದು. ಒಗ್ಗರಣೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಏನೆಲ್ಲ ಬೇಕು? ಸ್ವಲ್ಪ ಒಗ್ಗರಣೆ ಹಾಕಬೇಕು, ಆಗಲೇ ಚಟ್ನಿ ರುಚಿಕರವಾಗಿರುತ್ತೆ. ಸೊ ಸ್ವಲ್ಪ ನಾನು ಒಗ್ಗರಣೆ ಹಾಕಲಿಕ್ಕೆ ಇವಾಗ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ, ಒಂದು ಚೂರು ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಬಂದುಬಿಟ್ಟು ನಾನು ಒಗ್ಗರಣೆ ಹಾಕಿದ್ದು ಮಾತ್ರ ಚಟ್ನಿಗೆ ಹಾಕ್ಕೊಳ್ಳೋದು, ಮಿಕ್ಕಿದೆಲ್ಲ ಪಕ್ಕಕ್ಕೆ ಇಟ್ಕೊಳ್ತೀನಿ. ಒಂದು 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಅದು ಚಿಟಪಟ ಅಂತ ಇದೆ ಸಾಸಿವೆ. ಇವಾಗ ಕರಿಬೇವು ಹಾಕ್ಕೊಳ್ತೀನಿ, ಬೇಕಾದರೆ ಒಣಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ನೋಡಿ, ಇದು ಎರಚ್ತಾ ಇದೆ. ಸೊ ಇದನ್ನು ಕಲಿಸ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಮತ್ತು ಕ್ರಿಸ್ಪಿ ಆಗಬೇಕು ಎಲೆಗಳೆಲ್ಲ. ಸೊ ಆವಾಗ ಚೆನ್ನಾಗಿರುತ್ತೆ ಚಟ್ನಿ ಮೇಲೆ. ಇವಾಗ ಆಗಿದೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಜಾಸ್ತಿ ಫ್ಲೇಮ್ ಮಾಡಿದ್ರೆ ಸಾಸಿವೆ ಕರಿಬೇವು ಸೀದೋಗುತ್ತೆ. ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಫ್ಲೇಮ್ ಇಟ್ಟು. ಸೊ ಇವಾಗ ಆಗಿದೆ ಒಗ್ಗರಣೆ. ನೋಡಿ, ಚಟ್ನಿ ಮೇಲೆ ಹೇಗೆ ಹಾಕ್ಕೊಳ್ಳೋದು, ಇದು ತಣ್ಣಗೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ. ನೋಡಿ, ಬೇರೆ ಸಾಸಿವೆ ಮತ್ತು ಕರಿಬೇವು ಮಾತ್ರ ಚಟ್ನಿ ಮೇಲೆ ಹಾಕ್ಕೊಳ್ಳೋದು, ಎಣ್ಣೆ ಹಾಕಬಾರ್ದು. ಜಾಸ್ತಿ ಚಟ್ನಿ ಮಾಡಿದ್ರೆ ಹಾಕ್ಕೋಬೋದು. ಹೆಲ್ತ್ ಕಾನ್ಷಿಯಸ್ ಇರುವಾಗ ನಾವು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕು, ಎಲ್ಲ ಎಣ್ಣೆ ಎಲ್ಲ ಜಾಸ್ತಿ ತಿನ್ನೋಂಗಿಲ್ಲ. ಸೊ ನೋಡಿ, ಇವಾಗ ನಾನು ಚಟ್ನಿಗೆ ಎಣ್ಣೆ ಇಲ್ಲದಂಗೆ ಬೇರೆ ಒಗ್ಗರಣೆ, ಸಾಸಿವೆ ಮತ್ತು ಕರಿಬೇವು ಫ್ರೈ ಮಾಡ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿ ಇದೆ. ಇಡ್ಲಿ, ದೋಸೆ, ಚಪಾತಿ, ಪೂರಿಗೆಲ್ಲ ತಿನ್ಬೋದು. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಾಯ್ತಾ